ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಮೂಡಾ ಕೇಸ್ನಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಪ್ರತಿ ಕ್ಷಣವೂ ಕೂಡ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಇಷ್ಟು ದಿನ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ನ ಎಲ್ಲ ಸಚಿವರು ನಿಂತ್ಕೊಂಡಿದ್ರು, ಇಡೀ ಕಾಂಗ್ರೆಸ್ ಪಕ್ಷ ನಿಂತುಕೊಂಡಿತ್ತು, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಜೊತೆಗಿದೆ ಎನ್ನುವಂಥ ಸಂದೇಶವನ್ನು ಕೊಡಲಾಗ್ತಾ ಇತ್ತು. ಆದರೆ ಇವತ್ತು ಇದ್ದಕ್ಕಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಬಾಂಬ್ ಸಿಡಿಸಿದ್ದಾರೆ. ಅವರು ಸಿದ್ದರಾಮಯ್ಯನವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಪಕ್ಷ ಮುಖ್ಯ, ಮೂಡಾ ಕೇಸ್ನಿಂದಾಗಿ ಪಕ್ಷಕ್ಕೆ ಕಳಂಕ ಬರ್ತಾ ಇದೆ, ನಾವು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ದು ವೈಯಕ್ತಿಕವಾಗಲ್ಲ, ಅವರು ನಮ್ಮ ಪಕ್ಷದ ಪ್ರತಿನಿಧಿ ಅನ್ನುವ ಕಾರಣಕ್ಕಾಗಿ ನಾವು ಅವರನ್ನು ಬೆಂಬಲಿಸ್ತಾ ಇದ್ದೀವಿ, ಹೀಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಮಿತ್ರರೇ, ಇದೊಂದು ಮಾತಿನಲ್ಲೇ ಗೊತ್ತಾಗ್ತಾ ಇದೆ, ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ. ಖರ್ಗೆ ರಾಜ್ಯದಲ್ಲಿ CM ಆಗೋದು ಬಹುತೇಕ ಫಿಕ್ಸ್ ಆದಂತಿದೆ. ಖರ್ಗೆ ಕೂಡ ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗಿದ್ದಾರೇನೋ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಇದೆಲ್ಲದರ ನಡುವೆ DKC ಈಗಲೂ ಕೂಡ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದಕ್ಕೂ ಒಂದು ಕಾರಣ ಇದೆ. ಈ ನಡುವೆ ಸಿದ್ದರಾಮಯ್ಯನವರ ಮೇಲೆ FIR ಕೂಡ ದಾಖಲಾಗಿದೆ. ಅದು ಕೂಡ ಪ್ರಬಲವಾದಂತಹ ಸೆಕ್ಷನ್ ಅಡಿಗಡೆ FIR ದಾಖಲಿಸಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ, ಬೇನಾಮಿ ಆಸ್ತಿ ಕಾಯ್ದೆ, ಕರ್ನಾಟಕ ಭೂ ಕಬಳಿಕೆ ಕಾಯ್ದೆ, ಈ ಎಲ್ಲ ಕಾನೂನಿನ ಅಡಿಯಲ್ಲಿ FIR ದಾಖಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ತಿರುವು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮಿತ್ರರೇ, ಖರ್ಗೆ ಯಾಕೆ ಮಾರ್ಮಿಕವಾಗಿ ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಟ್ಟರು? ಹೈಕಮಾಂಡ್ ಯಾವ ರೀತಿಯಾಗಿ ಯೋಚಿಸ್ತಾ ಇದೆ? ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಇಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಂತಹ ಸಂಕಷ್ಟ ಎದುರಾಗಬಹುದು? ಯಾರು ಮುಖ್ಯಮಂತ್ರಿ ಆಗಬಹುದು? ಒಳಗಿನ ಲೆಕ್ಕಾಚಾರ ಏನು? DK ಶಿವಕುಮಾರ್ ಈಗಲೂ ಕೂಡ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಿರೋದು ಯಾಕೆ? ಇದೆಲ್ಲದರ ಹಿಂದೆ ಒಂದಷ್ಟು ರೋಚಕವಾದ ಅಂಶಗಳಿದ್ದಾವೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ರಾಜಕಾರಣ ಅನ್ನೋದೇ ಹಾಗೆ ಚಕ್ರ ಇದ್ದಂತೆ. ಈ ಚಕ್ರ ಹೇಗೆ ಮೇಲಿರುತ್ತೆ, ಅನಂತರ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಆಗುತ್ತೋ, ಅದೇ ರೀತಿಯಾಗಿ ಈ ರಾಜಕಾರಣ ಅನ್ನೋದು ಹಾಗೆ. ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಒತ್ತಡ ಹಾಕಿ ಖರ್ಗೆ ಅವರನ್ನು ಕೇಂದ್ರಕ್ಕೆ ಕಳಿಸಿಬಿಟ್ಟಿದ್ರು, ಇಡೀ ರಾಜ್ಯ ರಾಜಕಾರಣವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ? ಖರ್ಗೆ ಅವರು ಇವತ್ತು ಡಿಸಿಷನ್ ತೆಗೆದುಕೊಳ್ಳುವಂತಹ ಪೊಸಿಷನ್ನಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಮೂಡಾ ಕೇಸ್ ಅವರಿಗೆ ಬಂದು ಸುತ್ತಕೊಂಡ್ಬಿಟ್ಟಿದೆ. ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಈಸಿಯಾಗಿಲ್ಲ, ಕೇಸ್ ತುಂಬ ಕಠಿಣವಾಗಿದೆ. ಇಲ್ಲದೆ ಹೋದರೆ ಮಿತ್ರರೇ, ಹೈಕೋರ್ಟ್ನಲ್ಲಿ ಯಾವಾಗ ತೀರ್ಪು ಬರುತ್ತೋ ಸಿದ್ದರಾಮಯ್ಯನವರು ತಕ್ಷಣವೇ ಮೇಲ್ಮನವಿ ಸಲ್ಲಿಸ್ತಾ ಇದ್ರು. ಇದುವರೆಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿಲ್ಲ, ಡಿವಿಜನಲ್ ಬೆಂಚ್ಗೂ ಹೋಗಿಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ. ಯಾಕೆ ಗೊತ್ತಾ? ಕೋರ್ಟ್ ಅಬ್ಸರ್ವೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಈ ಕೇಸ್ನಲ್ಲಿ ಎವಿಡೆನ್ಸ್ಗಳು ಪಕ್ಕಾ ಆಗಿದ್ದಾವೆ, ಅಷ್ಟು ಸುಲಭಕ್ಕೆ ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಕಾನೂನು ತಜ್ಞರೇ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಕೇಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಇದು ಕಾನೂನು ತಜ್ಞರಿಗೆ ಅರ್ಥ ಆಗುತ್ತೆ ಅಂತಂದರೆ ಕೇಂದ್ರ ಹೈಕಮಾಂಡ್ಗೆ ಅರ್ಥ ಆಗೋದಿಲ್ವಾ? ಕೇಂದ್ರ ಹೈಕಮಾಂಡ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ಆಗಾಗ ಸಂಗ್ರಹಿಸ್ತಾ ಇದೆ, ಪ್ರತಿ ಆಗುಹೋಗುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕೆ ಗೊತ್ತಾ ಮಿತ್ರರೇ? ಕಾಂಗ್ರೆಸ್ ಪಕ್ಷಕ್ಕೆ 10 ವರ್ಷದ ನಂತರ ಸಣ್ಣದಾದಂತಹ ಆಶಾಕಿರಣ ಉದ್ಭವ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅವರೊಂದು 99 ಸೀಟ್ ಗೆದ್ದಿದ್ದಾರೆ. ಈಗ 4 ರಾಜ್ಯದ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಚುನಾವಣೆ ಘೋಷಣೆ ಆಗಿದೆ. ಮುಂದೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರ ಅಲ್ಲೂ ಪ್ರಸ್ತಾಪ ಆಗ್ತಾ ಇದೆ. ಮೋದಿ ಅಲ್ಲಿ ಹೋದರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತ ಹೈಕಮಾಂಡ್ಗೂ ಕೂಡ ಗೊತ್ತು. ಹೀಗಾಗಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ನೋಡ್ತಾ ಇದೆ. ಮಿತ್ರರೇ, ಬೇರೆ ಯಾವುದೋ ನಾಯಕರಾಗಿದ್ದರೆ ಕಾಂಗ್ರೆಸ್ ಈಸಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಿತ್ತು. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಷ್ಟು ಈಸಿಯಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಕೇಳಿದ್ರೆ, ಕರ್ನಾಟಕದ ಪಾಲಿಗೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅವರ ಹಿಂದೆ ದೊಡ್ಡ ವೋಟ್ ಬ್ಯಾಂಕ್ ಇದೆ, ಅಹಿಂದ ರಾಜಕಾರಣ ಮಾಡಿಕೊಂಡೇ ಅವರು ಮೇಲೆ ಬಂದಂಥವರು. ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿದ್ದೆ ಆದರೆ, ಅಂದರೆ ಬಲವಂತವಾಗಿ ಅವರನ್ನು ಇಳಿಸಿದ್ದೆ ಆದರೆ, ಅದು ಕಾಂಗ್ರೆಸ್ ಪಕ್ಷದ ಮುಂದಿನ ಒಂದು 10-20 ವರ್ಷದ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ದೊಡ್ಡ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಅಳೆದು ತೂಗಿ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಆದರೆ ಮಿತ್ರರೇ, ಇವತ್ತು ಇದ್ದಕ್ಕಿದ್ದಂತೆ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅದು ಕೂಡ ಕನ್ನಡದ ಮಾಧ್ಯಮಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲ, PTIಗೆ ಕೊಟ್ಟಂತಹ ಸಂದರ್ಶನ, ಅಂದರೆ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗೆ ಕೊಟ್ಟಂತಹ ಸಂದರ್ಶನ. ಅದರಲ್ಲಿ ಅವರು ಏನು ಹೇಳಿದ್ದಾರೆ? ಸಿದ್ದರಾಮಯ್ಯನವರಿಗೆ ನಾವು ವೈಯಕ್ತಿಕವಾಗಿ ಬೆಂಬಲ ಕೊಡ್ತಿರೋದಲ್ಲ, ಅವರು ನಮ್ಮ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಈ ಕಾರಣದಿಂದಾಗಿ ಅವರಿಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ. ಈ ಮೂಡಾ ಕೇಸ್ನಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ನಮ್ಮ ಪಕ್ಷಕ್ಕೆ ಹಿನ್ನಡೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲೇ ಮೂಡಾ ಕೇಸನ್ನು ಹೆಚ್ಚು ಪ್ರಸ್ತಾಪ ಮಾಡಲಾಗ್ತಾ ಇದೆ, ಹೆಚ್ಚು ಚರ್ಚೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಮುಖ್ಯಮಂತ್ರಿ ಶಾಶ್ವತ ಅಲ್ಲ, ಪಕ್ಷ ಶಾಶ್ವತ ಅನ್ನುವ ಅರ್ಥ ಬರುವಂತೆ ಖರ್ಗೆ ಅವರು ಮಾತನಾಡಿದ್ದಾರೆ. ಅಂದರೆ ಮಿತ್ರರೇ, ಖರ್ಗೆ ಅವರ ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಅವರ ಇವತ್ತು ಮಾತನಾಡಿದಂಥ ಟೋನ್ ಇರಬಹುದು, ಎಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ? ರಾಜಕೀಯ ಬಲ್ಲವರಿಗೆ ಇದನ್ನೇ ನಾನು ಬಿಡಿಸಿ ಹೇಳಬೇಕಾಗೇ ಇಲ್ಲ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಕ್ಷಣಗಣನೆಯನ್ನು ಆರಂಭಿಸಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯನವರನ್ನ ಇಳಿಸಬಹುದು. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ? ಬಹಳ ಜಾಗರೂಕತೆಯಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು. ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲೂ ಕೂಡ ಇದೇ ಇರುವಂಥದ್ದು, ಖರ್ಗೆ ಅವರ ಮನಸ್ಸಿನಲ್ಲೂ ಕೂಡ ಇದೇ ಇರುವಂಥದ್ದು. ಖರ್ಗೆ ಅವರು ಸ್ವಲ್ಪ ಪ್ರೋ ಆಕ್ಟಿವ್ ಆಗಿರ್ತಾರೆ, ಯಾಕೆಂದರೆ ಅವರು ಕೂಡ
ಸಿಎಂ ಹುದ್ದೆಯ ಆಕಾಂಕ್ಷಿ. ಹಿಂದೊಮ್ಮೆ ನಿಮಗೆ ತಿಳಿಸಿದ್ದೆ, ಸವಿಸ್ತಾರವಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಯಾಕೋಸ್ಕರವಾಗಿ ಖರ್ಗೆ ಈಗ ರಾಜ್ಯ ರಾಜಕಾರಣದತ್ತ ಮನಸ್ಸು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೊಂದು ದೊಡ್ಡ ಕಾರಣ ಇದೆ. 2023ರಲ್ಲೂ ಕೂಡ ಖರ್ಗೆ ಅವರು ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಬಹುದಾಗಿತ್ತು ಚುನಾವಣೆ ಫಲಿತಾಂಶ ಬಂದಂತಹ ತಕ್ಷಣ. ಆಗ ಖರ್ಗೆ ಅವರು ಏನು ಹೇಳಿದರು, ನಾನು ಸಿಎಂ ಆಗೋದಿಲ್ಲಪ್ಪ, ನಾನು ಇವತ್ತು ಯಾರು ಸಿಎಂ ಆಗಬೇಕು ಅಂತ ನಿರ್ಧರಿಸುವಂತಹ ಪೊಸಿಷನ್ನಲ್ಲಿದ್ದೀನಿ, ಈಗ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿದರು. ಅದಕ್ಕೇನು ಕಾರಣ ಅಂತಂದರೆ, ಖರ್ಗೆ ಅವರು ಆ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿದ್ದರು, ಈಗಲೂ ಕೂಡ ಅವರೇ AICC ಅಧ್ಯಕ್ಷರು. ಆದರೆ ಆಗಿನ್ನೂ ಲೋಕಸಭಾ ಚುನಾವಣೆ ನಡೆದಿರಲಿಲ್ಲ. ಖರ್ಗೆ ಅವರಿಗೆ ಒಂದು ಆಸೆ ಇತ್ತು, ಲೋಕಸಭೆಯಲ್ಲಿ ಏನಾದರೂ ಜಾದು ಆಗಬಹುದು, ಸ್ವಲ್ಪ ಸಮಯದ ಮಟ್ಟಿಗೆ ನನಗೆ ಕೇಂದ್ರದಲ್ಲಿ ಅಧಿಕಾರ ಸಿಗಬಹುದು, ಅದು ಪ್ರಧಾನಮಂತ್ರಿ ಹುದ್ದೆ ಆಗಿದ್ದರೂ ಆಗಿರಬಹುದು ಅಂತ ಖರ್ಗೆ ಅವರಿಗೆ ಒಂದು ಕನಸಿತ್ತು. ಹೀಗಾಗಿ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿ ಆಗಿರಲಿಲ್ಲ. ಆದರೆ ಈಗೇನಾಗಿದೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತು ಹೋಗ್ಬಿಟ್ಟಿದೆ, ಇನ್ನು ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಇಲ್ಲ, ಇನ್ನು 5 ವರ್ಷ ರಾಜಕಾರಣ ಮಾಡಬೇಕು. ಖರ್ಗೆ ಅವರಿಗೆ ಈಗಾಗಲೇ 82 ವರ್ಷ, ಈಗೇನಾದರೂ ಸುಮ್ಮನೆ ಕೂತಿದ್ದೆ ಆದರೆ ತನ್ನ ಬಹು ವರ್ಷದ ಕನಸು ಅಂದರೆ ತನ್ನ ಜೀವನ ಪರ್ಯಂತದ ಒಂದು ಕನಸೇನಿದೆ, ಒಂದಲ್ಲ ಒಂದು ದಿನ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಆ ಕನಸು ಈಡೇರೋದಿಲ್ಲ. ಅದಕ್ಕೆ ಈಗೇನಾದರೂ ಚಾನ್ಸ್ ಸಿಕ್ಕಿದ್ದೆ ಆದರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಖರ್ಗೆ ಕೂಡ ಯೋಚನೆ ಮಾಡಿದ್ದಾರೆ. ಇದನ್ನು ಸ್ವತಃ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮುಂದೆಯೂ ಕೂಡ ಹೇಳಿಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದರೆ ನನಗೊಂದು ಅವಕಾಶ ಕೊಡಿ, ಹೀಗಂತ ಖರ್ಗೆ ಅವರೇ ಕೇಳಿದ್ದಾರೆ. ಇದು ಖರ್ಗೆ ಅವರ ಆಪ್ತ ಮೂಲದಿಂದಲೇ ಬಂದಂತಹ ಮಾಹಿತಿ, ಸುಮ್ಮನೆ ಕಪೋಲ ಕಲ್ಪಿತ ಕಟ್ಟುಕತೆ ಅಲ್ಲ. ಆದರೆ ಖರ್ಗೆ ಅವರೀಗ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕೆಳಗಿಳಿಸಿ ಸಿಎಂ ಆಗುವಂತಹ ಮನಸ್ಥಿತಿಯಲ್ಲಿಲ್ಲ. ಅನಿವಾರ್ಯತೆ ಬಂದರೆ ನಾನು ಆಗ್ತೀನಿ ಎನ್ನುವಂಥದ್ದು ಅವರ ತೀರ್ಮಾನ, ಈಗ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಖರ್ಗೆ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು, DK ಶಿವಕುಮಾರ್, ಅವರು ಮಾತ್ರ ಈಗ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಅದು ಯಾಕೆ, ಈಗೊಂದು ನಿಮಗೆ ಪ್ರಶ್ನೆ ಬರಬಹುದು, ಇಲ್ಲಿ DK ಶಿ ಅವರ ಚಾಣಾಕ್ಷ ರಾಜಕಾರಣ ಇದೆ. ಮಿತ್ರರು, ಇವತ್ತೇನಾದರೂ ಸಿದ್ದರಾಮಯ್ಯನವರು ಇಳಿಲೇಬೇಕಾದಂಥ ಸಿಚುವೇಶನ್ ಬಂದಿದ್ದೇ ಆದರೆ ಖರ್ಗೆ ಕೂಡ ಸಿಎಂ ಅಭ್ಯರ್ಥಿ ಆಗ್ತಾರೆ, ಪರಮೇಶ್ವರ್ ಕೂಡ ನಾನು ಆದರಾಯಿತು ಅಂತ ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಈಗ ಕಂಟಿನ್ಯೂ ಆಗಿದ್ದೆ ಆದರೆ ಈ ಹಿಂದೆ ಒಂದು ನಿಯಮ ಮಾಡಿಕೊಂಡಿದ್ದಾರಲ್ಲ, 2 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 3 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಆ ನಿಯಮದಂತೆ DK ಶಿ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ, 2 ವರ್ಷ ಆಗ್ತಿದ್ದಂಗೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ. ಅದೇ ಮಿತ್ರರೇ, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ನಾಯಕತ್ವ ಬದಲಾಗಿದ್ದೆ ಆದರೆ DK ಶಿಗೆ ಅಷ್ಟು ಸುಲಭಕ್ಕೆ ಅಧಿಕಾರ ಸಿಗೋದಿಲ್ಲ. ಖರ್ಗೆ ಅವರು ಬರ್ತಾರೆ ಅಲ್ಲಿಗೆ, ನಾನು ಮುಖ್ಯಮಂತ್ರಿ ಆಗ್ತೀನಿ, 1-2 ವರ್ಷ ನಾನಿರ್ತೀನಿ, ಆಮೇಲೆ DK ಶಿವಕುಮಾರ್ ಕೊಡಿ ಅಂತ ಖರ್ಗೆ ಅವರು ಕೇಳಬಹುದು. ಖರ್ಗೆ ಅವರು ಈ ಮಾತು ಹೇಳಿದ್ರೆ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಆಗಲಿ ತೆಗೆದುಹಾಕೋದಿಲ್ಲ, ಯಾಕೆಂದರೆ ಗಾಂಧಿ ನೆಹರು ಕುಟುಂಬಕ್ಕೆ ಖರ್ಗೆ ಅವರ ನಿಷ್ಠೆ ಅಷ್ಟು ಪ್ರಮಾಣದಲ್ಲಿದೆ. ಹೀಗಾಗಿ DK ಶಿವಕುಮಾರ್ಗೆ ಇದು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ DK ಶಿವಕುಮಾರ್ ಈಗ ನಾನು ಸಿದ್ದರಾಮಯ್ಯನ ಜೊತೆಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಆದರೆ ಕೇಂದ್ರ ನಾಯಕತ್ವ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಫಿಟ್ ಆಗ್ತಾರೆ ಅಂತ ಕೇಂದ್ರ ನಾಯಕತ್ವಕ್ಕೂ ಕೂಡ ಅನಿಸ್ತಾ ಇದೆ. ಕಾರಣ ಇದೆ ಅದಕ್ಕೆ, ಇವತ್ತು FIR ದಾಖಲಾಗಿದೆ. ಆ FIR ಅನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು A1 ಆರೋಪಿ, ಅವರ ಪತ್ನಿ A2, ಹಾಗೂ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಆರೋಪಿ, ದೇವರಾಜು ಆ ಭೂ ಮಾಲೀಕ ಏನಿದ್ದ ಆತ A4 ಆರೋಪಿಯಾಗಿ ಮಾಡಲಾಗಿದೆ. ಲೋಕಾಯುಕ್ತರು ದಾಖಲಿಸಿದಂತಹ FIR ಇದು. ಇದಿಷ್ಟೇ ಅಲ್ಲ ಮಿತ್ರರೇ, ತುಂಬಾ ಪ್ರಬಲವಾದಂತಹ ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ. ಈಗ ಲೋಕಾಯುಕ್ತ ಪೊಲೀಸರು ರಾಜ್ಯದ ಅಡಿಗಡೆ ಬರುತ್ತೆ, ಆದರೂ ಕೂಡ ಅವರು ಈ ಸೆಕ್ಷನ್ನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಯಾಕೆಂದರೆ ಕೋರ್ಟ್ ಅಷ್ಟು ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಿದೆ. ಮುಖ್ಯವಾಗಿ IPC 120B ಅನ್ನು ಹಾಕಲಾಗಿದೆ, ಅಂದರೆ ಕ್ರಿಮಿನಲ್ ಪಿತೂರಿ. IPC 468 ಹಾಕಲಾಗಿದೆ, ವಂಚನೆ ಉದ್ದೇಶದಿಂದ ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಆರೋಪ. ಹಾಗೆ IPC 340, ಇದು ಅಕ್ರಮವನ್ನು ನಡೆಸುವಂತಹ ಉದ್ದೇಶದಿಂದಲೇ ಒತ್ತಡ ಹೇರಿರುವಂತಹದ್ದು. ಹಾಗೆ IPC 166, ಸಾರ್ವಜನಿಕ ಸೇವೆಯಲ್ಲಿರುವಂತಹ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿರುವಂತಹದ್ದು. ಹಾಗೆ IPC 403, ಅಪ್ರಾಮಾಣಿಕವಾಗಿ ಆಸ್ತಿಯನ್ನು ದುರುಪಯೋಗ ಮಾಡಿಕೊಂಡಿರುವಂತಹದ್ದು, ಅಂದರೆ ಸರ್ಕಾರಿ ಆಸ್ತಿಯನ್ನು ಅಪ್ರಾಮಾಣಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ. ಹಾಗೆ IPC 406, ಅಪರಾಧಿಕ ನಂಬಿಕೆಯ ಉಲ್ಲಂಘನೆ. ಹಾಗೆ 420 ಬಗ್ಗೆ ನಾನೇ ನಿಮಗೆ ವಿವರಣೆ ಕೊಡೋದು ಬೇಕಾಗಿಲ್ಲ, ಕ್ರಿಮಿನಲ್ ವಂಚನೆ. ಹಾಗೆ 426 ಕಿಡಿಗೇಡಿತನ. 465 ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹದ್ದು. IPC 351 ಭಯ ಸೃಷ್ಟಿಸೋದಕ್ಕೋಸ್ಕರವಾಗಿ ಕ್ರಿಮಿನಲ್ ಬೆದರಿಕೆ. ಮಿತ್ರರು, ಎಲ್ಲ ಸೆಕ್ಷನ್ಗಳಿದಾವಲ್ಲ, ತುಂಬ ಗಂಭೀರ ಸ್ವರೂಪವಾದಂತಹ ಸೆಕ್ಷನ್. ಇದರಲ್ಲಿ ಕ್ರಿಮಿನಲ್ ಪಿತೂರಿ ಇರಬಹುದು, ನಕಲಿ ದಾಖಲೆ ಸೃಷ್ಟಿ ಇರಬಹುದು, ಹೀಗೆ ಗಂಭೀರವಾದಂತಹ ಸೆಕ್ಷನ್ಗಳನ್ನು ಹಾಕಿರೋದ್ರಿಂದ ಒಂದು ವೇಳೆ ವಿಚಾರಣೆ ನಡೆಸುವಂತಹ ಅಧಿಕಾರಿಗೆ ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು ಅಂತ ಅನಿಸಿದ್ರೆ ಬಂಧಿಸೋದಕ್ಕೂ ಕೂಡ ಅವಕಾಶ ಇದೆ, ಅಷ್ಟು ಸ್ಟ್ರಾಂಗ್ ಆದಂತಹ ಸೆಕ್ಷನ್ಗಳಿದು. ಸಿದ್ದರಾಮಯ್ಯನವ್ರನ್ನ ಈಗ ಬಂಧಿಸ್ತಾರೆ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಪೊಲೀಸರು ಗೃಹ ಇಲಾಖೆ ಅಡಿಗಡೆ ಇರ್ತಾರೆ, ಅವ್ರಿಗೆ ಗೃಹ ಇಲಾಖೆಯಿಂದ ಸೂಚನೆ ಬರದೆ ಏನನ್ನೂ ಮಾಡೋದಿಲ್ಲ. ಆದರೆ ಈ ರೀತಿಯಾಗಿ ಸೆಕ್ಷನ್ಗಳನ್ನು ಹಾಕಲಾಗಿದೆ, ಕೇಸ್ ಅಷ್ಟು ಈಸಿಯಾಗಿಲ್ಲ, ಸಿದ್ದರಾಮಯ್ಯನವರು ಇದರಿಂದ ಪಾರಾಗ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಿದ್ದರಾಮಯ್ಯನವರ ನಿಲುವೇನು ಕೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ ಅವ್ರು ಒಪ್ತಾ ಇಲ್ಲ. ಅದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ.
ಮೊದಲನೇದಾಗಿ ಈಗೇನಾದರೂ ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದೇ ಆದರೆ ಮುಂದೆ ಅವರ ರಾಜಕೀಯ ಭವಿಷ್ಯವೇ ಮುಗಿದು ಹೋಗ್ಬಿಡುತ್ತೆ. ಮತ್ತೆ ಆರೋಪ ಮುಕ್ತನಾಗಿ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏಜ್ ಬಾರ್ ಆಗಿದೆ, ಅವರು ಈ ಹಿಂದೆಯೇ ಇದನ್ನು ಘೋಷಣೆ ಮಾಡೇ ಆಗಿದೆ, ಇದು ನನ್ನ ಲಾಸ್ಟ್ ಟರ್ಮ್ ಅಂತ. ಮತ್ತೆ ಮತ್ತೆ ಈ ಅವಕಾಶಗಳು ಸಿದ್ದರಾಮಯ್ಯನವರಿಗೆ ಬರೋದಿಲ್ಲ, ಬೇರೆಯವರು ಬಂದು ಚೇರನ್ನು ಆಕ್ರಮಿಸಿಕೊಳ್ತಾರೆ, ಇದು ಸಿದ್ದರಾಮಯ್ಯನವರಿಗೆ ಗೊತ್ತು. ಎರಡನೇದಾಗಿ ಮಿತ್ರರೆ, ಈ ಹಿಂದೆ ಯಡಿಯೂರಪ್ಪನವರ ಪ್ರಕರಣದಲ್ಲಾಗಿತ್ತಲ್ಲ, ಆ ರೀತಿ ಆಗಬಹುದು ಅನ್ನುವಂಥ ಭಯ ಕೂಡ ಸಿದ್ದರಾಮಯ್ಯನವರಿಗಿದೆ. ಅದೇನು ಕೇಳಿದ್ರೆ, ಮುಂದೆ ಬರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೇವರ್ ಆಗೇ ಇರ್ತಾರೆ ಅಂತ ಏನು ಗ್ಯಾರಂಟಿ? ಒಮ್ಮೆ ಅಧಿಕಾರ ಸಿಕ್ತು ಅಂತಂದರೆ ಅವ್ರು ಯಾವ ರೀತಿಯಾಗಿ ಬೇಕಾದ್ರೂ ವರ್ತಿಸಬಹುದು. ಯಡಿಯೂರಪ್ಪನವರು ಬಹಳ ಒತ್ತಾಯ ಮಾಡಿ ಕೇಂದ್ರದ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಸದಾನಂದ ಗೌಡರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು, ಜಗದೀಶ್ ಶೆಟ್ಟರಿಗೆ ಕೊಡಬಾರದು ಅಂತ ಹೇಳಿ ತಪ್ಪಿಸಿದ್ರು, ಈಶ್ವರಪ್ಪನಿಗೆ ತಪ್ಪಿಸಿದ್ರು, ಬೇರೆ ಯಾರೂ ಆಗೋದಕ್ಕೆ ಬಿಟ್ಟಿಲ್ಲ, ಸದಾನಂದ ಗೌಡರನ್ನ ತಂದು ಮುಖ್ಯಮಂತ್ರಿ ಮಾಡಿದ್ರು, ಯಾಕೆಂದರೆ ಸದಾನಂದ ಗೌಡರು ನನ್ನ ಮಾತು ಕೇಳ್ತಾರೆ ಅಂತ. ಆದರೆ ಆಗಿದ್ದೇನು, ಯಡಿಯೂರಪ್ಪನವರು ಅರೆಸ್ಟ್ ಆಗುವಂಥ ಸನ್ನಿವೇಶ ಬಂತು, ಸದಾನಂದ ಗೌಡರು ಯಾವ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸಿದ್ದರಾಮಯ್ಯನವರಿಗೂ ಕೂಡ ಇದೇ ಭಯ ಇದೆ, ಒಮ್ಮೆ ಅಧಿಕಾರ ಏನಾದರೂ ತನ್ನ ಕೈ ತಪ್ಪು ಹೋದರೆ ಹೈಕಮಾಂಡ್ ಏನಾದರೂ ಖರ್ಗೆ ಅವರನ್ನು ಕೂರಿಸಿದ್ರು ಅಥವಾ ಡಿ ಕೆ ಶಿ ಬಂದು ಕೂತ್ಕೊಂಡ್ರು, ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿಬಿಡಬಹುದು, ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಬಂದರೆ. ಈ ಭಯ ಸಹಜವಾಗಿ ಒಬ್ಬ ರಾಜಕಾರಣಿಗಿದ್ದೇ ಇರುತ್ತೆ, ಸಿದ್ದರಾಮಯ್ಯನವರಿಗೂ ಕೂಡ ಇದೆ. ಹೀಗಾಗಿ ಅವರು ಅಧಿಕಾರವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧ ಇಲ್ಲ. ಹೈಕಮಾಂಡ್ ಏನು ಬಯಸ್ತಾ ಇದೆ, ಸಿದ್ದರಾಮಯ್ಯನವರೇ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡಲಿ, ಇಲ್ಲ ಸ್ವಲ್ಪ ಸಾಫ್ಟಾಗಿ ಒತ್ತಡ ಹಾಕೋಣ ಅಂತ ಬಯಸ್ತಾ ಇದೆ. ಯಾಕೆ ಗೊತ್ತಾ, ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಭಯ, ಸಿದ್ದರಾಮಯ್ಯನವ್ರನ್ನ ಈಗೇನಾದರೂ ಡಿಸ್ಟರ್ಬ್ ಮಾಡಿ ಅವರು ಮನನೊಂದು ಯಡಿಯೂರಪ್ಪನವರು ಕಣ್ಣೀರು ಹಾಕಿ ರಾಜೀನಾಮೆ ಕೊಟ್ರಲ್ಲ, ಹಾಗೆ ಸಿದ್ದರಾಮಯ್ಯನವರು ಕೂಡ ಒಂದು ಭಾವೋದ್ವೇಗದ ಭಾಷಣವನ್ನು ಮಾಡಿ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಛಿದ್ರ ಛಿದ್ರವಾಗಿ ಹೋಗ್ಬಿಡುತ್ತೆ. ಯಾಕೆ ಗೊತ್ತಾ, ಇವತ್ತು ಅಹಿಂದ ಕಾರಣದಿಂದಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಇಲ್ಲದೆ ಹೋದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಅದು ಸಿದ್ದರಾಮಯ್ಯನವರ ಹಿಂದೆ ಇರುವಂಥ ವೋಟ್ ಬ್ಯಾಂಕ್, ದಲಿತರು, ಹಿಂದುಳಿದ ವರ್ಗದವರು, ಮುಸ್ಲಿಂ ಸಮುದಾಯದವರು, ಮುಖ್ಯವಾಗಿ ಕುರುಬ ವೋಟ್ ಬ್ಯಾಂಕ್, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಹೊರ ಹೋಗಿದ್ದೆ ಆದರೆ ಮುಸ್ಲಿಮರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬಹುದು, ಉಳಿದ ಮತ ಬ್ಯಾಂಕ್ ಏನಿದೆ ಇದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ಅಲ್ಲ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತುಂಬ ಚೆನ್ನಾಗಿ ಅರ್ಥಕೊಂಡಿದೆ, ಹೀಗಾಗಿ ಸಿದ್ದರಾಮಯ್ಯನವರನ್ನ ಬಲವಂತಪೂರ್ವಕವಾಗಿ ಇಳಿಸೋದಕ್ಕೆ ಮುಂದಾಗಿಲ್ಲ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ನನಗೆ ಟೈಮ್ ಕೊಡಿ, ನಾನು ಈ ಪ್ರಕರಣದಿಂದ ಹೊರಗೆ ಬರ್ತೀನಿ, ಈಗೇನಾದರೂ ನೀವು ನನ್ನ ರಾಜೀನಾಮೆಯನ್ನು ಕೇಳಿದ್ದೆ ಅಂದರೆ ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಬರುತ್ತೆ, ಇದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಧಮಕಿನೇ ಹಾಕಿದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣ ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ಖರ್ಗೆಯವರ ಇವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಮುಂದಿನ ರಾಜಕಾರಣದ ದಿಕ್ಸೂಚಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡೋದಿಲ್ಲಪ್ಪ, ಮೋದಿ ಗೋದ್ರಾ ಪ್ರಕರಣದಲ್ಲಿ ಹೇಗೆ ನಡೆದುಕೊಂಡಿದ್ರು ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಇದು ಜಾಸ್ತಿ ದಿನ ನಡೆಯೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಹೆಚ್ಚು ದಿನ ಕೇಳೋದಕ್ಕೆ ಸಿದ್ಧ ಇಲ್ಲ ಅನ್ನೋದು ಇವತ್ತು ಖರ್ಗೆಯವರ ಸ್ಟೇಟ್ಮೆಂಟಿಂದ ಗೊತ್ತಾಗ್ತಾ ಇದೆ. ಜೊತೆಗೆ ಖರ್ಗೆಯವರು ರಾಜ್ಯ ರಾಜಕಾರಣದ ಮೇಲೆ ಇಂಟ್ರೆಸ್ಟ್ ಇಟ್ಟಿದ್ದಾರೆ ಅನ್ನೋದು ಕೂಡ ಈ ಸ್ಟೇಟ್ಮೆಂಟಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಿತ್ರರೇ, ನಿಮಗೇನನ್ಸುತ್ತೆ, ಖರ್ಗೆಯವರು ರಾಜ್ಯ ರಾಜಕಾರಣಕ್ಕೆ ಬರುವಂತಹದ್ದು ಇವತ್ತಿನ ಖರ್ಗೆಯವರ ಸ್ಟೇಟ್ಮೆಂಟ್ ಇರಬಹುದು, ಮುಂದಿನ ರಾಜಕೀಯದ ಬಗ್ಗೆ ನಿಮಗೇನಿಸ್ತಾ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.